ಹಾಯ್ ಫ್ರೆಂಡ್ಸ್, ನಾನು ಲೋಕಲ್ ಮೀಡಿಯಾ ಯೂಟ್ಯೂಬರ್ ಸಂತು ಮಾತಾಡ್ತಾ ಇರೋದು. ಕೆಲವೊಂದಿಷ್ಟು ಜನ ಕೇಳಿದಿರಿ, ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಹಾಕಿದಿರಿ, ಕೈನ್ ಮಾಸ್ಟರ್ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ. ಈಗ ಅದೇ ವಿಷಯ ತೊಗೊಂಡು ಕೈನ್ ಮಾಸ್ಟರ್ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಆದ ನಂತರ ಈ ಥರ ಒತ್ತಿ ನಿಮ್ಮ ಎಷ್ಟು ಸೈಜ್ ಬೇಕು ಅದನ್ನು ಹಾಕೋಬೇಕು. ನಾನು 1:1 ಹಾಕ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಕೂಡ ಹಾಕೋಬೇಕು. ಇಲ್ಲದ್ರೆ ನಿಮಗೆ ಸೆಟ್ ಆಫ್ ಕಲರ್ ಹಾಕೋಬೋದು, ವೈಟ್ ಕೂಡ ಹಾಕೋಬೋದು, ಅದಕ್ಕೇನು ಅದಂತರ ಇಲ್ಲ, ವೈಟ್ ಕೂಡ ಹಾಕೋಬೋದು. ವಾಟ್ಸಪ್ ಸ್ಟೇಟಸ್ ಮಾಡೋದಿದ್ದರೆ 30 ಸೆಕೆಂಡ್ ಆದರೆ ಸಾಕು, 30 ಸೆಕೆಂಡ್ ಆದರೆ ಸಾಕು. ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ನಿಮ್ಗೆ ಯಾವ್ದು ಇರುತ್ತೆ ಆಗ ಆ ಫೋಟೋನ ಯಾವಾಗ ಹಾಕೋಬೇಕು ಆ ಫೋಟೋಕೊಳ್ಳಿ. ನಂತರ ಅದಂತದ್ದು ಹಾಕ್ತಾ ಇದ್ದೀನಿ. ನಂತರ ಈ ಇಲ್ಲಿ ಒತ್ತಿ ಫುಲ್ ವೈಟ್ ಇದ್ದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಗಿರುತ್ತೆ. ಇನ್ನು ಸ್ಕ್ರೋಲ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೋದು. ಇನ್ನು ನಂತರ ಫ್ರೆಂಡ್ಸ್, ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಾಂಗ್ನ ಕೂಡ ಹಾಕ್ಕೊಂಡಿದ್ವಿ. ಫೋಟೋನ ಓರಲ್ ಅನಿಮೇಷನ್ಗೆ ಹೋಗಿ ರಿಪೀಟಿಂಗ್ ಇದೆಯಲ್ಲ ಅದ್ರ ಮೇಲೆ ಸ್ವಲ್ಪ ಮಾಡ್ಕೊಳ್ಳಿ. ಅದ್ರ ಮೇಲೆ ಕೈನ್ ಮಾಸ್ಟರ್ ಟ್ಯಾಬ್ಲೆಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕೈನ್ ಮಾಸ್ಟರ್ ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಇದು ಯೂಟ್ಯೂಬಲ್ಲಿ ನಿಮಗೆ ಕೈನ್ ಮಾಸ್ಟರ್ ಟ್ಯಾಬ್ಲೆಟ್ ಸಿಗುತ್ತೆ. ಆನಂತರ ಇದೆ ಅದರಲ್ಲೇ ಹಾಕ್ತಾ ಇದ್ದೀನಿ. ಮತ್ತೆ ಇದೇ ಥರ ಕ್ಲಿಕ್ ಮಾಡಬೇಕು. ಇದಾದ ನಂತರ ವಾಯ್ಸ್ ಇರುತ್ತೆ, ಅದನ್ನು ಕೂಡ ಸ್ಟಾಪ್ ಮಾಡ್ಕೋಬೇಕು. ನಂತರ ಅದನ್ನು ಬ್ಲೆಂಡಿಂಗ್ನಲ್ಲಿ ಹೋಗಿ ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಒತ್ತಿದ್ರೆ ಸ್ಕ್ರೀನ್ ಸೆಟ್ ಆಗಿರುತ್ತೆ. ನಂತರ ನಿಮಗೆ ನಾನು ತಮ್ಮಲ್ಲಿ ತೋರಿಸಿದಾಗೆ ಲೈನ್ ಬಿದ್ದಿದೆ, ಅದು ಕೂಡ ಟ್ಯಾಬ್ಲೆಟ್ ಇರುತ್ತೆ, ಟ್ಯಾಬ್ಲೆಟ್ ಹಾಕೋಬೇಕು. ನಾನು ಅದನ್ನು ಕೂಡ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇನ್ನು ಕೂಡ ಬ್ಲೆಂಡಿಂಗಲ್ಲಿ ಹೋಗಿ ಸ್ಕ್ರೀನ್ ಅಂತ ಹಾಕೊಳ್ಳಿ. ಸೌಂಡ್ ಕಡಿಮೆ ಮಾಡಿರಲಿಲ್ಲ, ಸೌಂಡ್ ಕಡಿಮೆ ಮಾಡ್ಕೊಳ್ತು. ನಂತರ ಇನ್ನೊಂದು ಟ್ಯಾಬ್ಲೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವೆರಿ ಈಸಿ ಇದೆ ಫ್ರೆಂಡ್ಸ್, ಕೈನ್ ಮಾಸ್ಟರ್ ವೀಡಿಯೋ ಎಡಿಟಿಂಗ್ ಅಂದರೆ ಪೂರ್ತಿ ಈಸಿನೇ ಫ್ರೆಂಡ್ಸ್. ಫುಲ್ ಸ್ಕ್ರೀನ್ ಹಾಕೋಬೋದು. ಇದಂತರ ಬ್ಲೆಂಡಿಂಗಲ್ಲಿ ಹೋಗಿ ಸ್ಕ್ರೀನ್ ಕ್ಲಿಕ್ ಮಾಡ್ಕೊಳ್ಳಿ. ಸೌಂಡ್ ಕ್ಲಿಯರ್ ಕಮ್ಮಿ ಮಾಡಿಲ್ಲ ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಇದೇ ಥರ ಮಾಡ್ಕೊಳ್ಬೇಕು. ಕೈನ್ ಮಾಸ್ಟರ್ ವೀಡಿಯೋ ಎಡಿಟಿಂಗ್ ಈಗಾಗಲೇ ಆಗಿದೆ ನೋಡಿ. ಈ ಲೈನ್ ಇಲ್ಲ, ಇಲ್ಲಿ ಬೇಡ ಅಂದರೆ ಕೆಳಗಡೆ ಕೂಡ ಹಾಕ್ಬೋದು. ಎಲ್ಲಿ ಸೆಟ್ ಆಗುತ್ತೋ ಅಲ್ಲ ಕೂಡ ಓಕೆ ಫ್ರೆಂಡ್ಸ್. ಈಗ ಎಡಿಟಿಂಗ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇನ್ನು ಎಕ್ಸ್ಪೋರ್ಟ್ ತೆಗಿಬೇಕು. ಫುಲ್ ಎಚ್ ಡಿ ಇಟ್ಕೋಬೋದು, ನಿಮ್ಗೆ ಹೇಗೆ ಬೇಕು ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು. ನಾನು ಫುಲ್ ಎಚ್ ಡಿ ತೆಗಿತಾ ಇದ್ದೀನಿ. ಡಾಟಾ ವ್ಯೂ ಎಷ್ಟು ಆದರೂ ಪರವಾಗಿಲ್ಲ, ಒಟ್ಟಾಗಿ ವಿಡಿಯೋ ತುಂಬ ಕ್ಲಿಯರ್ ಬರುತ್ತೆ. ಅದೇ ವೀಕ್ಷಣೆ ಮಾಡಿದ್ದೆ, ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಇನ್ನೂ ಆದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿ ಪ್ಲೀಸ್, ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ.